ನಮಸ್ಕಾರ, ಅಗ್ರ ರಾಷ್ಟ್ರೀಯ ವಾರ್ತೆಗೆ ಸ್ವಾಗತ. ನಾನು ನವಿತಾ ಜೈನ್. ಈಗ ಟಾಪ್ ಸ್ಟೋರೀಸ್. ದೋಸ್ತಿ ಸರ್ಕಾರದಲ್ಲಿ ದಿನ ದಿನಕ್ಕೂ ಬಿರುಕು ಹೆಚ್ಚಾಗ್ತಾ ಇದೆಯಾ ಅನ್ನುವ ಅನುಮಾನ ಜೋರಾಗ್ತಾ ಇದೆ. ಅದಕ್ಕೆ ಕಾರಣ ಇವತ್ತು ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ ವಿಶ್ವನಾಥ್ ಮಾಡಿರುವಂತಹ ಸಾಕಷ್ಟು ಮಾತುಗಳು. ಸಿದ್ದರಾಮಯ್ಯ ಹಾಗೂ ಶಿಷ್ಯರ ವಿರುದ್ಧ ಸಿಕ್ಕಾಪಟ್ಟೆ ಎಚ್ ವಿಶ್ವನಾಥ್ ಗುಡುಗಿದ್ದಾರೆ. ಅಲ್ಲದೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲೂ ನಾವು ಮೈತ್ರಿ ಮಾಡಿಕೊಳ್ಳಲ್ಲ ಅಂತ ಹೇಳಿದ್ದಾರೆ. ಆದರೆ ಕಾಂಗ್ರೆಸ್ನವರು ಮಾತ್ರ ವಿಶ್ವನಾಥ್ ಮಾತಿಗೆ ಕಿಮ್ಮತ್ತೆ ಇಲ್ಲ ಅಂತ ಹೇಳ್ತಿದ್ದಾರೆ. ಸಿಎಂ ಕುರ್ಚಿ ಕಾಲೆಳೆದವರಿಗೆ ಟಾಂಗ್, ಸಿದ್ದರಾಮಯ್ಯಗೆ ಕುಟುಕಿದ ಹಾಡು ಹಕ್ಕಿ. ಇನ್ನೂ 4 ವರ್ಷ ಎಚ್ಡಿಕೆಯ ಸಿಎಂ. ಮತ್ತೊಮ್ಮೆ ಸಿದ್ದರಾಮಯ್ಯ ಸಿಎಂ ಎಂಬ ಅಭಿಯಾನಕ್ಕೆ ಜೆಡಿಎಸ್ ಸರಿಯಾಗಿ ಚಾಟಿ ಬೀಸಿದೆ. ಮೈಸೂರಿನಲ್ಲಿ ಮಾತನಾಡಿದ ಪಕ್ಷದ ರಾಜ್ಯಾಧ್ಯಕ್ಷ ಎಚ್ ವಿಶ್ವನಾಥ್ ಸ್ವಲ್ಪ ಗರಂ ಆಗಿಯೇ ಸಿದ್ದರಾಮಯ್ಯ ಹಾಗೂ ಅವರ ಶಿಷ್ಯರಿಗೆ ಪಂಚ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ 5 ವರ್ಷದಲ್ಲಿ ಏನೂ ಮಾಡಿಲ್ಲ, ಅವರೇನು ದೇವರಾಜ್ ಅರಸು ತರ ಕೆಲಸ ಮಾಡಿದ್ದಾರ? ಬಾಯಿ ಚಪಲಕ್ಕೆ ಕೆಲವರು ಚಮಚಾಗಿರಿ ಮಾಡ್ತಾರೆ. ಇನ್ನೂ 4 ವರ್ಷ ಕುಮಾರಸ್ವಾಮಿಯೇ ಸಿಎಂ ಆಗಿರ್ತಾರೆ ಎಂದು ಸಿದ್ದರಾಮಯ್ಯ ಬಗ್ಗೆ ಕುಟುಕಿದ್ದಾರೆ. ದೇವರಾಜ್ ಅರಸಿಗಿಂತ ಏನು ಆಡಳಿತ ಆಯ್ತಾ ಇಲ್ಲಿ? ದೇವರಾಜ್ ಅರಸನ್ನ ನೆನ್ಕೋತಾರೆ ಇವತ್ತು 30 ವರ್ಷ ಆದ್ರೂ. ಚಪಲಕ್ಕೆ ಹೇಳ್ಬೇಕು, ನಮ್ಮಲ್ಲಿ ಚಪಲ ಅಂತಾರೆ. ಇಲ್ಲೇ ನೀವೇ ಮುಖ್ಯಮಂತ್ರಿ ಆಗಿದ್ರಿ, 5 ವರ್ಷಗಳ ತುಂಬಿಸಿದಂಥ ಮುಖ್ಯಮಂತ್ರಿ ನಾನು ಅಂತಕ್ಕಂಥ ಭಾಳ ಅಭಿಮಾನದಿಂದ ಹೇಳ್ಕೊಂಡು ತಿರುಗ್ತೀರಾ. ಅದ್ಯಾಕೆ ಮತ್ತೆ 125 ಇದ್ದದ್ದು 79 ಆಯಿತು? ಇನ್ನೂ 4 ವರ್ಷ ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಅಷ್ಟೊತ್ತಿಗೆ ನೀವು ಸಿದ್ಧಪ್ರಸಿದ್ಧರಾಗಿ ಕಾಂಗ್ರೆಸ್ಸಿಗೆ ಕರ್ಕೊಂಬಂದೋ ಇವ್ರನ್ನ. ಬಹಳ ಜನ ಇವರು ಮುಖ್ಯಮಂತ್ರಿ ಆಗಲಿ ಅಂತ ಆಸೆ ಪಟ್ಟರು, ಮುಗೀತಲ್ಲದು. ಎಷ್ಟಕ್ಕೆ ವಿಶ್ವನಾಥ್ ವಾಗ್ದಾಳಿ ನಿಲ್ಲಿಲ್ಲ. ಸ್ಥಳೀಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಳ್ಳಲ್ಲ ಎಂದು ಖಡಕ್ ಆಗಿ ಹೇಳಿದ್ದಾರೆ. ಇಲ್ಲ, ಯಾರ ಜೊತೆಗೂ ಅಲೈನ್ಮೆಂಟ್ ಇಲ್ಲ. ಅಲ್ಲಿ ಸ್ಥಳದವರು ಅವ್ರಿಗೆ ಅನಿವಾರ್ಯತೆ ಇದ್ರೆ ಬೇಕಾದ್ರೆ ಕಾಂಗ್ರೆಸ್ ಜೊತೆ ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು, ಬಟ್ ನಾಟ್ ವಿತ್ ಬಿಜೆಪಿ. ಇನ್ನು ಸಿಎಂ ಬಗ್ಗೆ ಬ್ಯಾಟಿಂಗ್ ಮಾಡಿದ ವಿಶ್ವನಾಥ್, ಕುಮಾರಸ್ವಾಮಿ ವಿಧಾನಸೌಧದ ಬಾಗಿಲು ಹಾಕಿ ರೆಸಾರ್ಟ್ಗೇನು ಹೋಗಿಲ್ಲ, ಆಡಳಿತ ಚೆನ್ನಾಗಿ ನಡೀತಿದೆಯಲ್ಲ ಎಂದಿದ್ದಾರೆ. ನೀವೇನು ಆಗ್ಲಿ ಎಲ್ಲ ಬಾಗಿಲಾಕೊಂಡ್ಬಿಟ್ಟಿದೀವಿ, ವಿಧಾನಸೌಧ ಬಾಗಿಲಾಕ್ಬಿಟ್ಟಿದೀವಿ ಅಂದ್ರೆ ಬೇರೆ, ವಿಧಾನಸೌಧ ತೆಗೆದಿದೆ, ವಿಧಾನಸೌಧದಲ್ಲಿ ಚಟುವಟಿಕೆಗಳು ನಡೀತಾ ಇದ್ದಾವೆ, ಆಡಳಿತ ಆನ್ನಲ್ಲಿದೆ. ಸುಮ್ಮನೆ ಅನಾವಶ್ಯಕವಾಗಿ ಮಾತಾಡಬೇಕಲ್ಲ ಅಂತ ನಮ್ಮ ಬಿಜೆಪಿ ಸ್ನೇಹಿತರುಗಳು ಮಾತಾಡ್ತಾ ಇದ್ದಾರೆ ಹೊರತು ಅದರಲ್ಲಿ ಯಾವ ಹುರುಳು ಇಲ್ಲ. ಅದ್ರಲ್ಲಿ ಈ ರೆಸಾರ್ಟ್ಗೆ ಅಥವಾ ಎಲ್ಲಿಯಾದರೂ ಕೂಡ ಒಂದು ದೇವಸ್ಥಾನನೋ ಅಥವಾ ನಮ್ಮ ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಜಾಗನೋ ಹೋಗು, ತಪ್ಪೇನಿದೆ. ಎಚ್ ವಿಶ್ವನಾಥ್ ಹೀಗೆ ಕೆಂಡಾಮಂಡಲ ಆಗಿದ್ದಕ್ಕೆ ಸಿದ್ದರಾಮಯ್ಯ ಹಾಗೂ ದಿನೇಶ್ ಗುಂಡೂರಾವ್ ಕಿಡಿಕಾರಿದ್ದು, ಇದನ್ನೆಲ್ಲ ಸಮನ್ವಯ ಸಮಿತಿ ಸಭೆಯಲ್ಲಿ ಚರ್ಚಿಸುತ್ತೇವೆ ಎಂದಿದ್ದಾರೆ. ಮಾತಿನ ಮೇಲೆ ಹಿಡಿತ ಇರಬೇಕೆಂದು ದಿನೇಶ್ ಟಾಂಗ್ ಕೊಟ್ರೆ ವಿಶ್ವನಾಥ್ಗೆ ಹೊಟ್ಟೆ ಕಿಚ್ಚು ಎಂದಿದ್ದಾರೆ ಸಿದ್ದರಾಮಯ್ಯ. ಬೇರೆ ಮಾತಾಡ್ತೀನಿ, ಅದ್ರ ಬಗ್ಗೆ ಮಾತಾಡಲ್ಲ, ಸಮನ್ವಯ ಸಮಿತಿಯಲ್ಲಿ ಮಾತಾಡ್ತೀನಿ ಅದನ್ನ. ಬಹಿರಂಗ ಪಾಪ ವಿಶ್ವನಾಥ್ಗೆ ಹೊಟ್ಟೆ ಕಿಚ್ಚಿನಿಂದ ಮಾತಾಡ್ತಾನೆ, ಅದರಿಂದ ಅವ್ರ ಮಾತುಗೆಲ್ಲ ಕಿಮ್ಮತ್ ಕೊಡಬೇಡಿ. ನೋಡಿ, ಅದ್ರ ಬಗ್ಗೆ ನಾನೇನು ಮಾತಾಡಕ್ ಹೋಗೋದಿಲ್ಲ, ಅವತ್ತೇ ಹೇಳಿದ್ದೀನಲ್ಲ. ಇದಕ್ಕೆಲ್ಲ 23ನೇ ತಾರೀಕು ಫಲಿತಾಂಶ ಉತ್ತರ ಕೊಡ್ತದೆ. ಅದರಿಂದ ಯಾರ್ಯಾರು ಏನೇನು ತಪ್ಪುಗಳು ಮಾಡಿದ್ದಾರೆ ಅದೆಲ್ಲ ಕೂಡ ಗೊತ್ತಾ ಹೋಗ್ತದೆ. ಒನ್ ಥಿಂಗ್ ಇಸ್ ವೆರಿ ಶುವರ್, ಒನ್ ಥಿಂಗ್ ಇಸ್ ವೆರಿ ಕ್ಲಿಯರ್, ಕಾಂಗ್ರೆಸ್ ಜೆಡಿಎಸ್ ಗವರ್ಮೆಂಟ್ ವಿಲ್ ರೂಲ್ 5 ಇಯರ್ಸ್ ಪಕ್ಕ. ಯಾ, ಯು ಡೋಂಟ್ ವರಿ ಅಬೌಟ್ ದಟ್ ಥಿಂಗ್ಸ್. ಈ ನಡುವೆ ಕುಮಾರಸ್ವಾಮಿಯೇ ಇನ್ನು 4 ವರ್ಷ ನಮ್ಮ ಸಿಎಂ. 2023ರಲ್ಲಿ ಸಿದ್ದರಾಮಯ್ಯ ಅವರನ್ನ ಮತ್ತೆ ಸಿಎಂ ಮಾಡುತ್ತೇನೆ ಎಂದಿದ್ದಾರೆ ಸಚಿವ ಜಮೀರ್ ಅಹಮದ್. ಕಾಂಗ್ರೆಸ್ ಬಿಟ್ಟು ಹೋದವರು ನಮ್ಮ ಸಂಪರ್ಕದಲ್ಲಿದ್ದಾರೆ. 9 ಮಂದಿ ಬಿಜೆಪಿ ಶಾಸಕರು ಕಾಂಗ್ರೆಸ್ ಕದ ತಟ್ಟುತ್ತಿದ್ದಾರೆ ಅಂತ ಜಮೀರ್ ಬಾಂಬ್ ಸಿಡಿಸಿದ್ದಾರೆ. 22ರಲ್ಲಿ ಚುನಾವಣೆ ಆಗ್ತದಲ್ಲ, ಆವಾಗ ರಾಜ್ಯ ಜನನು ಬಯಸ್ತಾ ಇದ್ದಾರೆ, ನಾವು ಬಯಸ್ತಾ ಇದ್ದೀವಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗ್ಬೇಕಂತ 2022ರಲ್ಲಿ. ಈ ಬಾರಿ 5 ವರ್ಷ ಕುಮಾರಸ್ವಾಮಿ. ಇತ್ತ ಮಡಿಕೇರಿಯ ರೆಸಾರ್ಟ್ನಲ್ಲಿದ್ದ ಸಿಎಂ ಇಂದು ರೆಸಾರ್ಟ್ ವಾಸ್ತವ್ಯ ಮುಗಿಸಿ ಮದ್ದೂರಿನಲ್ಲಿ ಔತಣಕೂಟವೊಂದರಲ್ಲಿ ಭಾಗಿಯಾಗಿ ಆಮೇಲೆ ಬೆಂಗಳೂರಿಗೆ ಬಂದಿದ್ದಾರೆ. ಈ ನಡುವೆ ರೆಸಾರ್ಟ್ನಲ್ಲಿ ಸಿಎಂ ಚಕ್ಕಂದ ಆಡಲು ಹೋಗಿದ್ರು ಅಂತ ಬಿಜೆಪಿಯ ಕಾರಜೋಳ ಹೇಳಿದ್ರೆ, ಫಲಿತಾಂಶದ ಬಳಿಕ ಮೈತ್ರಿ ನಾಯಕರ ಕಚ್ಚಾಟ ಇನ್ನೂ 10ರಷ್ಟು ಜಾಸ್ತಿಯಾಗುತ್ತೆ ಎಂದಿದ್ದಾರೆ ಯಡಿಯೂರಪ್ಪ. ಕಾರಜೋಳ ಮಾತಿಗೆ ಸಚಿವ ಸಾರಾ ಮಹೇಶ್ ಕಿಡಿಕಾರಿದ್ದಾರೆ. ರಾಜ್ಯದಲ್ಲಿ ಬರ ತಾಂಡವಾಡ್ತಾ ಇದೆ, ದನಕರುಗಳಿಗೆ
ಮೇವೆಲ್ಲ, ಗೋಶಾಲೆ ಪ್ರಾರಂಭ ಆಗಿಲ್ಲ, ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ, ಬರೇ ವೋಟ್ ಬ್ಯಾಂಕ್ ರಾಜಕಾರಣ ಮಾಡಿಕೊಂಡು ರೆಸಾರ್ಟ್ಗಳಲ್ಲಿ ಚಕ್ಕಂದ ಆಡ್ಕೊಂತ ಕೂಡ್ತಿದ್ದಾರೆ. ಅದ್ರ ಬಗ್ಗೆ ನನಗೇನು ನಾವು ಆ ಕೆಲಸ ಮಾಡ್ತಾನೇ ಇಲ್ಲ. ಅವ್ರು ಒಗ್ಗಟ್ಟಾಗಿರ್ಬೇಕು ಅಂತಲೇ ನಮ್ಮ ಅಪೇಕ್ಷೆ ಇರುವಂತದ್ದು. ಅವರು ಪರಸ್ಪರ ಬಡಿದಾಡಿದ್ರೆ ನಾವೇನು ಜವಾಬ್ದಾರೇನು? ಸ್ವಲ್ಪ ಹಿರಿಯ ಸಚಿವರಾಗಿದ್ದಾರೆ, ಎಲ್ಲಾರ್ಗು ಎಲ್ಲರನ್ನು ನೀವೇ ಮುಖ್ಯಮಂತ್ರಿ ಮಾಡ್ತೀರಿ, ಎಲ್ಲರ ಸರ್ಕಾರನು 23 ಅಂದ್ಮೇಲೆ ನಿಮ್ಮಲ್ಲೇ ಕೆಲವರು ತೆಗಿತಾರೆ, ಅದೇ ಯಾರು ಹೇಳ್ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಸ್ವಲ್ಪ ಇತಿಮಿತಿನಲ್ಲಿ ಮಾತನಾಡಲಿ ಅಂತ ಹೇಳಿ ನಿಮ್ಮ ಮೂಲಕ ಹೇಳ್ತೀನಿ. ಸಿದ್ದರಾಮಯ್ಯ ವಿರುದ್ಧ ವಿಶ್ವನಾಥ್ ಇಂದು ವಾಗ್ದಾಳಿ ನಡೆಸಿದ ಲೆವೆಲ್ ಒಂಚೂರು ಹೆಚ್ಚಾಗೇ ಇದೆ. ಅಲ್ಲದೆ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಮೈತ್ರಿ ಮಾಡಿಕೊಳ್ಳಲ್ಲ ಎಂದಿದ್ದಾರೆ. ಇದರಿಂದ ದೋಸ್ತಿ ಸರ್ಕಾರದೊಳಗೆ ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇನ್ನು ಸಿದ್ದರಾಮಯ್ಯ ಮತ್ತೊಮ್ಮೆ ಸಿಎಂ ಅಂತ ಸಿದ್ದರಾಮಯ್ಯ ಶಿಷ್ಯರು ಹೇಳ್ತಿದ್ದಾರೆ. ಆದ್ರೆ ಅವರದ್ದೇ ಟೀಮ್ನ ಎಂಬಿ ಪಾಟೀಲ್ ನಿಗೂಢ ಹೆಜ್ಜೆ ಇಟ್ಟಂತಿದೆ, ಸಿಎಂ ರೇಸ್ಗೆ ಇಳದೆ ಬಿಟ್ಟಂತಿದೆ. ನ್ಯೂಸ್ 18 ಕನ್ನಡಕ್ಕೆ ಆ ಎಕ್ಸ್ಕ್ಲೂಸಿವ್ ಮಾಹಿತಿ ಸಿಕ್ಕಿದೆ. ಸಿದ್ದರಾಮಯ್ಯ ಬೆನ್ನಲ್ಲೇ ರೆಡಿಯಾದ್ರ ಎಂಬಿಪಿ, ಸಿಎಂ ರೇಸಿಗೆ ಇಳಿದ್ರ ಎಂಬಿಪಿ. ಹೌದು, ಮತ್ತೊಮ್ಮೆ ಸಿದ್ದರಾಮಯ್ಯ ಸಿಎಂ ಎಂದು ಶಿಷ್ಯರ ಪಡೆ ಬೊಬ್ಬೆ ಹೊಡಿತಿದ್ರೆ ಅವರದ್ದೇ ಟೀಂನ ಎಂಬಿ ಪಾಟೀಲ್ ನಡೆ ನಿಗೂಢವಾಗಿದೆ. ಪ್ರತ್ಯೇಕ ಲಿಂಗಾಯತ ಧರ್ಮದ ಹೋರಾಟದ ಮುಂಚೂಣಿ ವಹಿಸಿ ದೊಡ್ಡ ಸದ್ದು ಮಾಡಿದ ಎಂಬಿ ಪಾಟೀಲ್ ಇದೀಗ ವೀರಶೈವ ಧರ್ಮದ ಸ್ವಾಮೀಜಿ ರೇವಣಸಿದ್ಧ ಶಿವಾಚಾರ್ಯರನ್ನ ಭೇಟಿಯಾಗಿದ್ದಾರೆ. ಕಲಬುರಗಿ ತಾಲೂಕಿನ ಶ್ರೀನಿವಾಸ ಸರಡಗಿಗೆ ದಿಢೀರ್ ಭೇಟಿ ನೀಡಿ ಶ್ರೀ ಗುರು ಚಿಕ್ಕವೀರೇಂದ್ರ ಸಂಸ್ಥಾನದ ರೇವಣಸಿದ್ಧ ಶಿವಾಚಾರ್ಯರನ್ನ ಭೇಟಿಯಾಗಿ ಆಶೀರ್ವಾದ ಪಡೆದಿದ್ದಾರಂತೆ. ಶ್ರೀಗಳ ಜೊತೆ 1 ಗಂಟೆಗೂ ಹೆಚ್ಚು ಕಾಲ ಏಕಾಂಗಿಯಾಗಿ ಚರ್ಚೆ ನಡೆಸಿದ್ದು ತನಗೂ ಸಿಎಂ ಆಗೋ ಅವಕಾಶ ಸಿಗುವ ಸಾಧ್ಯತೆ ಇದೆ ಎಂದು ಹೇಳಿದ್ದಾರಂತೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಅಲ್ಲಿದ್ದ ಕೆಲ ಭಕ್ತರ ಬಳಿ ಇವರೇ ಮುಂದಿನ ಸಿಎಂ ಅಂದ್ರಂತೆ ರೇವಣಸಿದ್ಧ ಶ್ರೀಗಳು. ಎಂಬಿ ಪಾಟೀಲ್ಗೂ ಮೊದಲು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಕೆಲ ವೀರಶೈವ ಮಠಾಧೀಶರನ್ನ ಭೇಟಿಯಾಗಿ ಆಶೀರ್ವಾದ ಪಡೆದಿದ್ರಂತೆ. ಸುಲೇಪೇಟೆ ಕಗ್ಗಂಟೇಶ್ವರ ಮಠದಲ್ಲಿ ಕಲಬುರಗಿ ಹಾಗೂ ಬೀದರ್ನ ಕೆಲ ವೀರಶೈವ ಮಠಾಧೀಶರನ್ನ ಭೇಟಿಯಾಗಿದ್ದಾರೆ. ಒಂದ್ ಕಡೆ ಸಿದ್ದರಾಮಯ್ಯ, ಇನ್ನೊಂದ್ ಕಡೆ ಎಂಬಿ ಪಾಟೀಲ್. ಇವರಿಬ್ಬರ ನಡೆ ಸಿಎಂಗೆ ಟೆನ್ಷನ್ ತಂದಿಡೋದ್ರಲ್ಲಿ ಎರಡು ಮಾತಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇದು ನಾಳೆ ಯಾವ್ಯಾವ ರೀತಿಯ ಬೆಳವಣಿಗೆಗಳಿಗೆ ಕಾರಣ ಆಗುತ್ತೆ ಅನ್ನೋದನ್ನ ನೋಡಬೇಕು. ಇನ್ನು ಕುಂದಗೋಳದಲ್ಲಿ ಬಿಜೆಪಿಗೆ ಹಿನ್ನಡೆ ಆಗುತ್ತೆ ಅಂತ ಪಕ್ಷದ ಆಂತರಿಕ ವರದಿಯೇ ಹೇಳ್ತಾ ಇದೆ. ಇದರಿಂದ ಟೆನ್ಷನ್ ಆಗಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ BSY. ತುರ್ತು ಸಭೆಯನ್ನು ಕೂಡ ನಡೆಸಿ ಅಲರ್ಟ್ ಆಗಿರುವಂತೆ ತಮ್ಮ ಟೀಮ್ಗೂ ಸೂಚಿಸಿದ್ದಾರೆ. ಇವೆಲ್ಲದರ ನಡುವೆ ಬೈ ಎಲೆಕ್ಷನ್ ಅಖಾಡಕ್ಕೆ ಕೆಸಿ ವೇಣುಗೋಪಾಲ್ ಧುಮುಕಿದ್ದಾರೆ. ಇವತ್ತು ಕೂಡ ಸಾಕಷ್ಟು ಅಬ್ಬರದ ಮಾತುಗಳಂತೂ ಕೇಳಿಬಂದವು. ಕುಂದಗೋಳದಲ್ಲಿ ಕಾಂಗ್ರೆಸ್ಗೆ ಮುನ್ನಡೆ, ಬಿಜೆಪಿ ಆಂತರಿಕ ವರದಿಗೆ BSY ಶಾಕ್, ಡಿಕೆಶಿ ತಂತ್ರಕ್ಕೆ ಬಿಜೆಪಿ ರಣತಂತ್ರದ ಸಭೆ. ಕುಂದಗೋಳ ಬೈ ಎಲೆಕ್ಷನ್ನಲ್ಲಿ ಬಿಜೆಪಿ ಗೆಲುವು ಕಷ್ಟ, ಕಾಂಗ್ರೆಸ್ಗೆ ಮುನ್ನಡೆ ಆಗುತ್ತೆ ಎಂಬ ಶಾಕಿಂಗ್ ಸುದ್ದಿ ಬಂದಿದೆ. ಕಾಂಗ್ರೆಸ್ನಿಂದ ಹಣ, ಅಧಿಕಾರದ ಆಮಿಷವೂ ಜೋರಾಗಿದೆ. ಇದೇ ಕಾರಣಕ್ಕೆ ಪಕ್ಷದ ಕಾರ್ಯಕರ್ತರು ಕೈಕೊಡ್ತಿದ್ದಾರೆ ಅಂತ ಬಿಜೆಪಿ ಆಂತರಿಕ ವರದಿ ಬಂದಿದೆಯಂತೆ. ಹೀಗಾಗಿ ಬಿಜೆಪಿ ಇನ್ನಷ್ಟು ಆಕ್ಟಿವ್ ಆಗಿದೆ. ಹೇಗಾದರೂ ಮಾಡಿ ಕುಂದಗೋಳದಲ್ಲಿ ಗೆಲ್ಲಲೇಬೇಕು ಅಂತ ಹಠಕ್ಕೆ ಬಿದ್ದಿದೆ. ಹುಬ್ಬಳ್ಳಿಯಲ್ಲಿ ಯಡಿಯೂರಪ್ಪ ನೇತೃತ್ವದಲ್ಲಿ ತುರ್ತು ಸಭೆ ನಡೆಸಿದ್ದು ಜಗದೀಶ್ ಶೆಟ್ಟರ್, ಪ್ರಹ್ಲಾದ್ ಜೋಶಿ, ಬಸವರಾಜ ಬೊಮ್ಮಾಯಿ, ಸಿಸಿ ಪಾಟೀಲ್, ಗೋವಿಂದ ಕಾರಜೋಳ, ಲಕ್ಷ್ಮಣ ಸವದಿ ಜೊತೆ ಗೆಲುವಿನ ಲೆಕ್ಕಾಚಾರದ ಬಗ್ಗೆ ಚರ್ಚೆ ನಡೆದಿದೆ. ಅದು ಕೊರತೆ, ಕಾಂಗ್ರೆಸ್ನಲ್ಲಿ ಕೊರತೆ ಇದೆ. ಹೀಗಾಗಿ ಅವರು ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರನ್ನ ಪ್ರಮುಖರನ್ನೇ ಇವತ್ತು ಅಪ್ರೋಚ್ ಆಗುವಂಥದ್ದು, ಅವ್ರನ್ನ ಇದು ಮಾಡಲಿಕ್ಕೆ ಚಾಲು ಮಾಡುವಂಥದ್ದು ಇದೆಲ್ಲ ಪ್ರಯತ್ನ ಮಾಡಿದರೆ ಅದು ಈಗಾಗಲೇ ವಿಫಲರಾಗಿದೆ. ಯಾವುದೇ ಒಂದು ಈ ಹಣದ ಪ್ರಭಾವ, ಅಧಿಕಾರ ಪ್ರಭಾವಕ್ಕೆ ಅವ್ರು ಈಲ್ಡ್ ಆಗೋದಿಲ್ಲ. ಇನ್ನು ಡಿಕೆಶಿ ತಂತ್ರಗಾರಿಕೆಗೆ BSY ಗುನ್ನ ಕೊಟ್ಟಿದ್ದು ಆಪರೇಷನ್ ಮಾಡಿದ್ದಾರೆ. ತಾಲೂಕು ಪಂಚಾಯತಿ ಸದಸ್ಯರೊಬ್ಬರು ಬಿಜೆಪಿ ಸೇರಿದ್ದಾರೆ. ಪ್ರಚಾರದ ಅಖಾಡಕ್ಕೆ ಕೆಸಿವಿ ಭರ್ಜರಿಯಾಗಿದೆ. ಕಾಂಗ್ರೆಸ್ ಮತ ಬೇಟೆ. ಕುಂದಗೋಳದಲ್ಲಿ ಬೈ ಎಲೆಕ್ಷನ್ ಭಂಟ ಡಿಕೆಶಿ ಇಂದು ಪ್ರಚಾರದಿಂದ ರೆಸ್ಟ್ ಪಡೆದಿದ್ದಾರೆ.
ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಕೆಸಿ ವೇಣುಗೋಪಾಲ್ ಪ್ರಚಾರದ ಅಖಾಡಕ್ಕೆ ಧುಮುಕಿದ್ದು, ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್, ಸಚಿವ ಜಮೀರ್ ಅಹಮದ್ ಸೇರಿದಂತೆ ಘಟಾನುಘಟಿ ನಾಯಕರು ಪ್ರಚಾರ ಮಾಡಿದ್ದಾರೆ. ಉತ್ತರ ಓಟ್ ಮುಖಾಂತರ ಆಗ್ತದೆ, ರಿಸಲ್ಟ್ ಬಂದ ಮೇಲೆ ಇವರೆಲ್ಲರ ಬಾಯನ್ನ ಮುಚ್ಚುವಂತ ರಿಸಲ್ಟ್ ದೇಶದಲ್ಲೇ ಬರ್ತದೆ. ದೇಶದಲ್ಲಿ ಇವತ್ತು ಬಿಜೆಪಿ ಸರ್ಕಾರ ಪತನ ಆಗ್ತಾ ಇದೆ, ಅದಕ್ಕೆ ಅವರ ನಾಲಿಗೆಗೆ ಲಗಾಮೇ ಇಲ್ಲ. ಹಂಗಾಗೋಗಿದೆ, ಬೈ ಎಲೆಕ್ಷನ್ ಗೆದ್ರೆ ನಮ್ದೇ ಸರ್ಕಾರ ಅನ್ನುವ ಬಿಎಸ್ವೈ ಹೇಳಿಕೆಯ ವಿಚಾರಕ್ಕೆ ಡಿಕೆಶಿ ತಿರುಗೇಟು ಕೊಟ್ಟಿದ್ದಾರೆ. ನಮ್ಮ ಶಾಸಕರು ಯಾರೂ ಹೋಗಲ್ಲ ಅಂತ ಬೆಂಗಳೂರಲ್ಲಿ ಟಾಂಗ್ ಕೊಟ್ರು. ಕನಸು ಕಾಣ್ತಾ ಇದಾರೆ, ಯಾವ ಸರ್ಕಾರ ರಚನೆ ಮಾಡಕ್ಕಾಗಲ್ಲ, ಒಬ್ಬ ಶಾಸಕರು ಅವ್ರ ಕೈಗೆ ಸಿಗಲ್ಲ, ಸಿಗೋರೆಲ್ಲ ಹೊರಟೋಗಿದ್ದಾರೆ, ಒಬ್ಬ ರಾಜೀನಾಮೆ ಕೊಟ್ಟು ಹೋಗಿದ್ದಾರೆ. ಅದು ಬಿಟ್ಟರೆ ಇನ್ಯಾರು ಕೂಡ ಅವ್ರಿಗೆ ಸಿಗುವುದಿಲ್ಲ, ಒಬ್ಬ ಶಾಸಕರನ್ನು ಅವ್ರು ಕರ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ವೇಣುಗೋಪಾಲ್ಗೆ ಬಂದು ಕುಂತರು ಅಷ್ಟೇ, ಬೇರೆ ಯಾರೇ ಬಂದು ಕುಂತರು ಸಹ ನಮ್ಮ ಕಾರ್ಯಕರ್ತ ಯಾವುದೇ ಮುಖಂಡನೊಬ್ಬನ ಅಲುಗಾಡಿಸಕ್ಕೆ ಅವರಿಂದ ಸಾಧ್ಯ ಇಲ್ಲ. ನಮ್ಮವ್ರು ಒಟ್ಟಾಗಿದ್ದಾರೆ, ಒಗ್ಗಟ್ಟಾಗಿದ್ದಾರೆ, ಎರಡೂ ವಿಧಾನಸಭಾ ಕ್ಷೇತ್ರ ಗೆಲ್ತೇವೆ ಅನ್ನೋಂಥ ಆತ್ಮವಿಶ್ವಾಸ ಇರುವ ಸಂದರ್ಭದಲ್ಲಿ ಈ ರೀತಿ ಗೊಂದಲವನ್ನು ನಮ್ಮ ಯಾವುದೇ ಕಾರ್ಯಕರ್ತರು ಮಾಡಿಕೊಳ್ಳಲ್ಲ, ಅವ್ರು ಯಾವುದೇ ಪ್ರಯತ್ನ ಇದ್ರೂ ಅದರಲ್ಲಿ ವಿಫಲರಾಗ್ತಾರೆ. ಇನ್ನು ಡಿಕೆಶಿ ಪೇಪರ್ ಟೈಗರ್ ಅಂತ ಹೇಳಿದ್ದ ಜಗದೀಶ್ ಶೆಟ್ಟರ್ಗೂ ಡಿಕೆಶಿ ತಿರುಗೇಟು ಕೊಟ್ಟಿದ್ದಾರೆ. ಅವನ ಈಸ್ ಎ ಪೇಪರ್ ಟೈಗರ್, ಅದೇನೋ ಒಂದು ಪೇಪರ್ ಟೈಗರ್ ಬೆಳೆಸಿಬಿಟ್ಟಿದ್ವಿ. ಪೇಪರ್ ಟೈಗರ್ ಈ ಸಲ ಈ ಕುಂದಗೋಳ ಕ್ಷೇತ್ರದಾಗ ಏನಾಗತ್ತೆ ನೀವೇ ತಿಳ್ಕೊಳ್ರಿ. ಪೇಪರ್ ಟೈಗರ್ ನಿಜವಾದಂತ ಪೇಪರ್ ಟೈಗರ್ ಸಾಕ್ಷಿ ಸಮೇತ ಹೊರಗೆ ಬರ್ತಾರೆ. ನಾನು ಪೇಪರ್ ಅಲ್ಲ ಟೈಗರ್ ಅಲ್ಲ, ಯಾರು ಹೇಳಿದ ಪೇಪರ್ ಟೈಗರ್ ಅಂತ? ಪೇಪರ್ ಇದೆ, ಟೈಗರ್ ಅವರನ್ನು ಮಾಡಿಕೊಂಡ ನಾವು ಪೇಪರ್ ಇಲ್ಲ ಟೈಗರ್ ಇಲ್ಲ. ನಾನೊಬ್ಬ ವರ್ಕರ್, ಕಾಂಗ್ರೆಸ್ ಕಾರ್ಯಕರ್ತ. ಅತ್ತ ಚಿಂಚೋಳಿಯಲ್ಲಿ ಮತಬೇಟೆ ಭರ್ಜರಿಯಾಗಿದೆ. ಕಾಂಗ್ರೆಸ್ನವರು ಸ್ವಾತಂತ್ರ್ಯಕ್ಕಾಗಿ ಜೈಲು ಸೇರಿದ್ರು, ಆದರೆ ಬಿಜೆಪಿಯವರು ಅಕ್ರಮ ಮಾಡಿ ಜೈಲು ಸೇರಿದ್ರು ಅಂತ ಸಿದ್ದರಾಮಯ್ಯ ಕಿಡಿಕಾರಿದ್ರು. ಮಹಾತ್ಮ ಗಾಂಧಿಯನ್ನ ಕೊಂದಿದ್ದು ಆರ್ಎಸ್ಎಸ್, ಮೋದಿ ಒಬ್ಬ ಸುಳ್ಳುಗಾರ ನಾಟಕಕಾರ ಅಂತ ಕಿಡಿಕಾರಿದ್ರು. ಉಮೇಶ್ ಜಾಧವ್ 50 ಕೋಟಿಗೆ ಮಾರಾಟವಾಗಿದ್ದಾನೆ ಅಂತ ಆರೋಪ ಮಾಡಿದ್ರು. ಇನ್ನು ಖರ್ಗೆ ಕೂಡ ಮೋದಿ ವಿರುದ್ಧ ಏಕವಚನದಲ್ಲೇ ವಾಗ್ದಾಳಿ ನಡೆಸಿದ್ರು. ವರ್ಷಗಟ್ಟಲೆ ಜೈಲಿಗೆ ಹೋಗಿದ್ದಂತವರು ಗಾಂಧಿ, ನೆಹರು, ವಲ್ಲಭಾಯ್ ಪಟೇಲ್, ಮೌಲಾನಾ ಆಜಾದ್, ಇವರೇನಾದ್ರು ಜೈಲಿಗೆ ಹೋಗಿದ್ರೆ ಭ್ರಷ್ಟಾಚಾರ ಮಾಡಿ ಜೈಲಿಗೆ ಹೋಗಿದ್ದಾರೆ ಅಷ್ಟೇ. ಬಿಜೆಪಿಯವರು ಬೇರೆ ಇನ್ನೇನು ಮಾಡಿಲ್ಲ, ದೇಶಕ್ಕೆ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿ ಮಹಾತ್ಮ ಗಾಂಧೀಜಿ ಕೊಂದುಬಿಟ್ಟು ಆರ್ಎಸ್ಎಸ್ ನ ಸರಸಂಚಾಲಕ ಜೈಲಿಗೆ ಹೋಗಿದ್ರು ಗುಡ್ಸೆ. ನರೇಂದ್ರ ಮೋದಿ ಅವರಿಗೆ ಇನ್ನೊಂದು ಅನುವರ್ತ ನಾಮ ಏನು ಅಂತಂದ್ರೆ ಸುಳ್ಳುಗಾರ, ನಾಟಕಕಾರ. ಇಷ್ಟೇ ಮಾಡಿರೋದು ನಾಟಕ, ಸುಳ್ಳು ಹೇಳೋದು ಜನಗಳಿಗೆ. ನಿಮ್ಮೂರಿಗೆ ಲೈಟು ಮೋದಿ ಕಾಲದಾಗಿ ಬಂತೇನು? ಅರೆ ಮೋದಿ ಸ್ವಾತಂತ್ರ್ಯ ಸಿಗದ ಸಂದರ್ಭದಲ್ಲಿ ಇನ್ನೂ ಹುಟ್ಟಿರಲಿಲ್ಲ. ಕಾಂಗ್ರೆಸ್ಗೆ 40 ಸೀಟ್ ಬರಲ್ಲ ಅಂತ ಹೇಳ. ಈ 40 ಸೀಟ್ ಬಂದು ಅಂದ್ರೆ ಮೋದಿ ವಿಜಯ್ ಚೌಕ್ ನಲ್ಲಿ ದಿಲ್ಲಿದಲ್ಲಿ ಉರು ಹಾಕುತ್ತಾನ? ಆತ್ಮಹತ್ಯೆ ಮಾಡ್ಕೊಂತಾರ ಅನ್ನುವಂತ ಅತ್ಯಂತ ಕೆಟ್ಟ ಪದವನ್ನು ಅವರು ಬಳಕೆ ಮಾಡಿದ್ದಾರೆ. ಖರ್ಗೆ ಅಂತ ನಾಯಕರಿಂದ ನಾವು ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ. ಮೋದಿಯ ಬಗ್ಗೆ ಈ ರೀತಿ ಹಗುರವಾಗಿ ಮಾತಾಡುವಂತದ್ದು, ದೇಶದ ಪ್ರಧಾನಿ ಬಗ್ಗೆ ಹಗುರವಾಗಿ ಮಾತಾಡುವಂತದನ್ನು ನಿರೀಕ್ಷೆ ಮಾಡಿರಲಿಲ್ಲ. ತಕ್ಷಣ ಖರ್ಗೆ ಅವರು ರಾಜ್ಯದ ಮತ್ತು ದೇಶದ ಜನರ ಕ್ಷಮೆಯನ್ನ ಯಾಚನೆ ಮಾಡಬೇಕು. ಇನ್ನು ಇದೇ ಚಿಂಚೋಳಿಯಲ್ಲಿ ಸಿಎಂ ಇಬ್ರಾಹಿಂ ಕೂಡ ಮೋದಿ ವಿರುದ್ಧ ಹರಿಹಾಯ್ದು. ಕೃತಯುಗದಾಗ ರಾವಣ ಹೋದ, ದ್ವಾಪರದಲ್ಲಿ ದುರ್ಯೋಧನ ಹೋದ, ಕಲಿಯುಗದಲ್ಲಿ ಮೋದಿ ಹೋಗೋ ಕಾಲ ಇವತ್ತಿನ ದಿವಸ ಬಂದದ. ಅದು ಭಾರತ. ಒಟ್ಟಿನಲ್ಲಿ ಎಲೆಕ್ಷನ್ ಅಖಾಡದಲ್ಲಿ ವಾಕ್ ಸಮರಕ್ಕೇನು ಕಡಿಮೆ ಇಲ್ಲ ಅನ್ನುವಂತಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇನ್ನು ಚಿಂಚೋಳಿಯಲ್ಲಿ ಪ್ರಚಾರದ ವೇಳೆ ಬಿಜೆಪಿ ಸಂಸದೆ ಶೋಭಾ ಕರಂದ್ಲಾಜೆ ಬಂಜಾರ ಸಮುದಾಯದ ವೇಷಭೂಷಣ ತೊಟ್ಟು ನೃತ್ಯ ಮಾಡಿದ್ದಾರೆ. ಚಿಂದಾನೂರ ತಾಂಡದಲ್ಲಿ ಅಲ್ಲಿನ ಮಹಿಳೆಯರ ಜೊತೆ ಸಖತ್ತಾಗಿ ಸ್ಟೆಪ್ ಹಾಕಿದರು. ಕ್ಷೇತ್ರಕ್ಕೆ ಮತದಾನ. ಬಂಗಾಳದಲ್ಲಿ ಮತ್ತೆ ರಕ್ತ ರಾಜಕೀಯ. ಆರನೇ ಹಂತದ ಮತದಾನದಲ್ಲಿ ಇವತ್ತು ಉತ್ತರ ಪ್ರದೇಶದ 14, ಹರಿಯಾಣದ 10, ಬಿಹಾರದ 8, ಮಧ್ಯಪ್ರದೇಶದಲ್ಲಿ 8, ಪಶ್ಚಿಮ ಬಂಗಾಳದ 8, ದೆಹಲಿಯ 7 ಹಾಗೂ ಜಾರ್ಖಂಡ್ನ 4 ಲೋಕಸಭಾ ಕ್ಷೇತ್ರಗಳಿಗೆ ಮತದಾನ ನಡೆಯಿತು. ಪಶ್ಚಿಮ ಬಂಗಾಳದಲ್ಲಿ ರಕ್ತ ರಾಜಕೀಯವೇ ನಡೆದಿದೆ. ಟಿಎಂಸಿ ಬಿಜೆಪಿ ಕಾರ್ಯಕರ್ತರ ನಡುವೆ ಬಡಿದಾಟ ನಡೆದಿದೆ.
ಜಾರ್ ಗ್ರಾಮದಲ್ಲಿ ಓರ್ವ ಬಿಜೆಪಿ ಕಾರ್ಯಕರ್ತನ ಹತ್ಯೆಯಾಗಿದೆ. ಮಿಡ್ನಾಪುರ್ನಲ್ಲಿ ಗುಂಡಿನ ದಾಳಿಗೆ ಇಬ್ಬರು ಟಿಎಂಸಿ ಕಾರ್ಯಕರ್ತರು ಗಾಯಗೊಂಡಿದ್ದಾರೆ. ಎರಡೂ ಪಕ್ಷಗಳ ಮಧ್ಯೆ ಅಲ್ಲಲ್ಲಿ ಘರ್ಷಣೆಯೂ ನಡೆದಿದೆ. ಇನ್ನು ಬಂಗಾಳದ ಘಾತಲ್ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಮಾಜಿ ಐಪಿಎಸ್ ಅಧಿಕಾರಿ ಭಾರತಿ ಘೋಷ್ ಅವರನ್ನ ಅಡ್ಡಗಟ್ಟಿದ ಟಿಎಂಸಿ ಕಾರ್ಯಕರ್ತರು ಅವರ ಕಾರನ್ನ ಜಖಂ ಮಾಡಿದ್ದಾರೆ. ಮತಗಟ್ಟೆಗೆ ಹೋಗುವ ವೇಳೆ ಮೊಬೈಲ್ ಬಳಸಿದ್ದಾರೆ ಅಂತ ಆರೋಪಿಸಿ ಈ ದಾಳಿ ನಡೆದಿದ್ದು ಭಾರತಿ ಘೋಷ್ ಅವರು ಕಣ್ಣೀರಿಟ್ಟ ಪ್ರಸಂಗ ನಡೆಯಿತು. ಇವಿಎಂನಲ್ಲಿ ಘಟಾನುಘಟಿಗಳ ಭವಿಷ್ಯ, ರಾಷ್ಟ್ರ ನಾಯಕರು ಸೆಲೆಬ್ರಿಟಿಗಳ ಮತದಾನ. ಇವತ್ತು ನಡೆದ ಚುನಾವಣೆ ಹಲವು ನಾಯಕರ ಹಣೆ ಬರಹವನ್ನ ನಿರ್ಧರಿಸಲಿದೆ. ಅದರಲ್ಲಿ ದಿಗ್ವಿಜಯ್ ಸಿಂಗ್, ಶೀಲಾ ದೀಕ್ಷಿತ್, ಅಖಿಲೇಶ್ ಯಾದವ್, ಮನೇಕಾ ಗಾಂಧಿ, ಡಾಕ್ಟರ್ ಹರ್ಷವರ್ಧನ್, ರಾಧಾಮೋಹನ್ ಸಿಂಗ್, ನರೇಂದ್ರ ಸಿಂಗ್ ತೋಮರ್, ಬಾಕ್ಸರ್ ವಿಜೇಂದರ್, ಮಾಜಿ ಕ್ರಿಕೆಟರ್ ಗೌತಮ್ ಗಂಭೀರ್ ಪ್ರಮುಖರು. ಇನ್ನು ದೇಶದ ಅಗ್ರಗಣ್ಯ ನಾಯಕರು ಇವತ್ತು ಹಕ್ಕು ಚಲಾಯಿಸಿದ್ದಾರೆ. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್, ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು, ಮಾಜಿ ಉಪರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ, ಇನ್ನು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಸುಷ್ಮಾ ಸ್ವರಾಜ್, ಕೇಜ್ರಿವಾಲ್ ದೆಹಲಿಯಲ್ಲಿ ವೋಟ್ ಮಾಡಿದ್ರು. ಟೀಂ ಇಂಡಿಯಾ ಕ್ಯಾಪ್ಟನ್ ಕೊಹ್ಲಿ, ಬಿಜೆಪಿ ಅಭ್ಯರ್ಥಿ ಗೌತಮ್ ಗಂಭೀರ್ ಸರತಿ ಸಾಲಲ್ಲೇ ನಿಂತು ಹಕ್ಕು ಚಲಾಯಿಸಿದ್ರು. ಈ ಸಲ ಮೋದಿ ಸೋಲಲಿದ್ದಾರೆ ಅಂತ ಪ್ರಿಯಾಂಕಾ ಗಾಂಧಿ ಭವಿಷ್ಯ ನುಡಿದಿದ್ದಾರೆ. ದೆಹಲಿಯಲ್ಲಿ ಮತ ಚಲಾಯಿಸಿದ ಬಳಿಕ ಅವರು ಈ ಮಾತನಾಡಿದ್ದಾರೆ. ಸ್ಪಷ್ಟ ಹೇ ಕಿ ಭಾಜಪಾ ಕಿ ಸರ್ಕಾರ ಜಾ ರಹಿ ಹೈ, ಜನತಾ ಮೇ ಆಕ್ರೋಶ ಹೈ, ಜನತಾ ತ್ರಸ್ತ ಹೈ, ಪರಿಶಾನ್ ಹೈ, ಔರ್ ಅಪ್ನಾ ಇಸ್ ಪರಿಶಾನಿ ಕೋ ವೋಟ್ ಕೆ ಜರಿಯೆ ವ್ಯಕ್ತ ಕರೆಂಗೆ. ಇನ್ನು ಕೊನೆಯ ಹಂತದ ಮತದಾನ ಬಾಕಿ ಇರುವಾಗಲೇ ಬಿಜೆಪಿ ಸಾರಥಿ ಮೋದಿಯವರ ಮಾತಿನ ಅಬ್ಬರವು ಜಾಸ್ತಿಯಾಗಿದೆ. ಯುಪಿ ಖುಷಿನಗರದಲ್ಲಿ ನಡೆದ ರ್ಯಾಲಿಯಲ್ಲಿ ಮಾತನಾಡಿದ ಮೋದಿ, ಉಗ್ರರ ಮೇಲೆ ಗುಂಡು ಹಾರಿಸಲು ನಮ್ಮ ಯೋಧರು ಚುನಾವಣಾ ಆಯೋಗದ ಅನುಮತಿ ಪಡೆಯಬೇಕೇ ಅಂತ ವಿಪಕ್ಷದವರಿಗೆ ಕೇಳಿದ್ದಾರೆ. ಅಬ್ ಕುಜ್ ಲೋಗೋಗೆ ಯೇ ಪರೇಶಾನಿ ಹೈ ಕಿ ಆಜ್ ಜಬ್ ಮತದಾನ ಚಲ್ ರಹಾ ಹೈ ತಬ್ ಮೋದಿನೇ ಆತಂಕವಾದಿಯೋಗೆ ಕ್ಯೋ ಮಾರಾ, ವೋ ಬಮ್ ಬಂದೂಕ್ ಲೇಕೆ ಸಾಮ್ನೆ ಖಡಾ ಹೈ, ಕ್ಯಾ ವಹಾ ಮೇರಾ ಜವಾನ್ ಇಲೆಕ್ಷನ್ ಕಮಿಷನ್ ಕಿ ಪರ್ಮಿಷನ್ ಲೇನೆ ಜಾಯ್ ಕ್ಯಾ. ಈ ಮಧ್ಯೆ ಮೋದಿಯವರ ಒಂದು ಸಂದರ್ಶನ ಫುಲ್ ಟ್ರೋಲ್ ಆಗ್ತಿದೆ. ಬಾಲಾಕೋಟ್ ವಾಯುದಾಳಿಯ ಮೇಲೆ ಮೋಡ ಮತ್ತು ಮಳೆ ಇದ್ದದ್ದು ಪಾಕಿಸ್ತಾನದ ರೇಡಾರ್ಗಳು ಭಾರತೀಯ ಯುದ್ಧ ವಿಮಾನಗಳನ್ನು ಪತ್ತೆ ಮಾಡದಂತೆ ತಡೆಯುವುದಕ್ಕೆ ನೆರವಾಗಿದೆ ಅಂತ ಸಂದರ್ಶನವೊಂದರಲ್ಲಿ ಮೋದಿ ಹೇಳಿದ್ದಾರೆ. ಇದಕ್ಕೆ ಟ್ವಿಟರ್ನಲ್ಲಿ ವ್ಯಾಪಕ ಟೀಕೆ, ವ್ಯಂಗ್ಯಭರಿತ ಪ್ರತಿಕ್ರಿಯೆಗಳು ವ್ಯಕ್ತವಾಗಿವೆ. ಮೇ 19ಕ್ಕೆ ಕಡೆ ಹಂತದ ಚುನಾವಣೆ ನಡೆದರೆ ಮೇ 23ಕ್ಕೆ ಫಲಿತಾಂಶ ಬರಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಹಾಸನ ಜಿಲ್ಲೆಯಲ್ಲಿ ಒಳ್ಳೆ ಎಸ್ಎಸ್ಎಲ್ಸಿ ಫಲಿತಾಂಶ ಬರೋದಕ್ಕೆ ನಾನೇ ಹಲವು ಕಾರ್ಯಕ್ರಮಗಳನ್ನು ಹಾಕಿಕೊಟ್ಟಿದ್ದೆ ಅಂತ ಸಚಿವ ರೇವಣ್ಣ ಪತ್ನಿ ಭವಾನಿ ಈ ಹಿಂದಿನ ಡಿಸಿ ರೋಹಿಣಿ ಸಿಂಧೂರಿಗೆ ಟಾಂಗ್ ಕೊಟ್ಟಿದ್ದಾರೆ. ಯಾರೇನೇ ಹೇಳ್ಕೊಳ್ಳಿ, ಪ್ರಯತ್ನ ಮಾಡಿರೋರಿಗೆ ಎಲ್ಲ ಗೊತ್ತಿರುತ್ತೆ ಅಂದಿದ್ದಾರೆ. ಇನ್ನು ಹಾಸನದಲ್ಲಿ ನಮ್ಮ ಮಗ ಪ್ರಜ್ವಲೇ ಗೆಲ್ಲೋದು, ನಮಗೆ ಗೆಲುವಿನ ಕುತೂಹಲ ಇಲ್ಲ, ಲೀಡ್ ಎಷ್ಟು ಇದೆ ಅನ್ನೋದ್ರ ಬಗ್ಗೆ ಕುತೂಹಲ ಇದೆ ಅಂದಿದ್ದಾರೆ. ಯಾರೇನಾದರೂ ಹೇಳ್ಕೊಳ್ಳಿ, ಮಾಡಿರೋರು ಗೊತ್ತಿರುತ್ತೆ. ಜೊತೆಗೆ ನಾನು ಯಾವಾಗಲೇ ಮೀಟಿಂಗ್ ತೊಗೊಂಡಾಗ್ಲೂ ಕೂಡ ಎಲ್ಲ ಮೀಡಿಯಾದವರು ಕೂಡ ಇರ್ತಾ ಇದ್ರಿ, ನನಗೂ ಗೊತ್ತಿದೆ. ಹಾಗಾಗಿ ಯಾರ್ಯಾರು ಎಷ್ಟೆಷ್ಟು ಕೆಲಸ ಮಾಡಿದ್ದಾರೆ ಅನ್ನೋದು ಎಲ್ಲ ನಮ್ಮ ಜಿಲ್ಲೆಯ ಅಧಿಕಾರಿ ವರ್ಗದವ್ರಿಗೂ ಗೊತ್ತು, ಕೆಲಸ ಮಾಡುವಂಥ ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವ್ರಿಗೂ ಗೊತ್ತು, ಹಾಗೆ ನಮ್ಮ ಮಕ್ಕಳುಗಳಿಗೂ ಗೊತ್ತಿದೆ. ಅಷ್ಟು ಗೊತ್ತಿದ್ರೆ ಸಾಕು, ಯಾರ ಬಗ್ಗೆ ನಾನೇನು ಮಾತಾಡ್ಲಿಕ್ಕೆ ಹೋಗಲ್ಲ. ಕಾಂಗ್ರೆಸ್ ಹಾಗೂ JDSನ ಮೈತ್ರಿಕೂಟದಲ್ಲಿ ಇವತ್ತು ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವ್ರ ಬಗ್ಗೆ ಎರಡೂ ಕಡೆಯಿಂದ ಒಳ್ಳೆ ಕೆಲಸ ಮಾಡಿದ್ದಾರೆ. ಹಾಗಾಗಿ ಅವರ ಬಾಯಿಂದ ಬರ್ತಾ ಇರೋವಂಥ ಮಾತು 300,000+ ಅಧಿಕ ಮತಗಳಿಂದ ಗೆದ್ದು ಬರ್ತಾರೆ ಪ್ರಜ್ವಲ್ ರೇವಣ್ಣ ಅಂತ. ಕುತೂಹಲ ಅನ್ನೋದು ನಾವು ಲೀಡ್ಗಷ್ಟೇ, ಗೆಲುವಿಗಲ್ಲ, ಲೀಡಿಗಷ್ಟೇ ಬರುತ್ತೆ, ಅದು ಗೆಲ್ತಾರೆ, ಮೂರು ಕಡೆನೂ ಗೆಲ್ತೀವಿ. ಹೈದರಾಬಾದ್ನಲ್ಲಿ ನಡೀತಾ ಇರುವ IPL ನ 12ನೇ ಆವೃತ್ತಿಯ ಫೈನಲ್ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ಚೆನ್ನೈ ದಾಳಿಗೆ ತತ್ತರಿಸಿದೆ. ಟಾಸ್ ಗೆದ್ದ ಮೊದಲು ಬ್ಯಾಟಿಂಗ್ ಮಾಡಿದ ಮುಂಬೈ ಇಂಡಿಯನ್ಸ್ ಉತ್ತಮ ಆರಂಭ ಪಡೆದ್ರು. ಶಾರ್ದುಲ್ ಠಾಕೂರ್ ದಾಳಿಗೆ ತತ್ತರಿಸಿತು. 4 ಅಮೋಘ ಸಿಕ್ಸರ್ ಸಿಡಿಸಿದ ಕ್ವಿಂಟನ್ ಡಿಕಾಕ್ 29 ರನ್ಗೆ ಔಟ್ ಆದ ಬಳಿಕ ಕ್ಯಾಪ್ಟನ್ ರೋಹಿತ್ ಶರ್ಮಾ, ಸೂರ್ಯಕುಮಾರ್ ಯಾದವ್ ಪೆವಿಲಿಯನ್ ಸೇರಿಕೊಂಡ್ರು. ಇಶಾನ್ ಕಿಶನ್ ವಿಕೆಟ್ ಪಡೆದ ಇಮ್ರಾನ್ ತಾಹಿರ್ ಲೀಡಿಂಗ್ ವಿಕೆಟ್ ಟೇಕರ್ ಆಗಿ ಮಿಂಚಿದ್ದಾರೆ. ಕೊನೆಯಲ್ಲಿ ಹಾರ್ದಿಕ್ ಪೊಲಾರ್ಡ್ ಉತ್ತಮ ಆಟ ಆಡಿದ್ರು, ಬಿಗ್ ಸ್ಕೋರ್ ಕಲೆ ಹಾಕೋದಿಕ್ಕೆ ಸಾಧ್ಯ ಆಗಲಿಲ್ಲ. ಮುಂಬೈ ಇಂಡಿಯನ್ಸ್ 149 ರನ್ ಕಲೆ ಹಾಕಿದ್ದು ಚೆನ್ನೈಗೆ 150 ರನ್ಗಳ ಟಾರ್ಗೆಟ್ ಅನ್ನು ಕೊಟ್ಟಿದೆ.
ಇವತ್ತು ವಿಶ್ವ ತಾಯಂದಿರ ದಿನ. ಮಾಜಿ ಪ್ರಧಾನಿ ದೇವೇಗೌಡರು ಈ ಹಿಂದೆ ಹತ್ತಾರು ಬಾರಿ ತಮ್ಮ ಅಮ್ಮನ ಬಗ್ಗೆ ಮಾತಾಡಿ ಭಾವುಕರಾಗಿದ್ರು. ಪ್ರತಿದಿನ ಹರದನಹಳ್ಳಿ ಶಿವನ ದೇವಾಲಯವನ್ನ ಗುಡಿಸಿ ಒರೆಸಿ ಪೂಜೆಗೆ ಅಣಿ ಮಾಡ್ತಿದ್ರಂತೆ. ತಾವು ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಅಮ್ಮನೇ ಕಾರಣ ಅಂತ ದೇವೇಗೌಡರು ಹೇಳಿಕೊಂಡಿದ್ರು. ಅವರ ಮಾತಿನ ಒಂದು ತುಣುಕನ್ನ ಕೇಳಿ. ನಮ್ಮ ತಂದೆಯವರು ನಮ್ಮ ತಾಯಿ ಅವರಿಗೆ ಪ್ರತಿ ಸೋಮವಾರ ಬಂದು ನಮ್ಮ ತಾಯಿ ಪುಟ್ಟ ದೇವಸ್ಥಾನ ಕಸ ತೊಡೆಯೋರು, ರಂಗೋಲಿ ಹಾಕೋರು, ಮನೆಗೆ ಹೋಗಿ ಸೂರ್ಯ ನಮಸ್ಕಾರ ಮಾಡಿ ಈಶ್ವರನಿಗೆ ಗಂಧದ ಕಟ್ಟಿ ಹಚ್ಚಿ ಫೋಟೋಕ್ಕೆ ದಿನನಿತ್ಯ ಕೆಲಸ ಮಾಡೋರು. ನಾನು ಒಂದ್ಸಾರಿ ನಮ್ಮ ತಾಯಿಗೆ ನನ್ನ ತಿಂಡಿಗೆ ಹೋಗ್ತಾ ಇದ್ದೆ, ಕೆಂಡ್ರಲ್ಲಿ ಮೇಸ್ಟಿದ್ರಲ್ಲಿ 9 ಗಂಟೆಗೆ ತಿಂಡಿಗೆ ಬಿಟ್ಟರೆ ಭಿಕ್ಷುಕರು ಅವರಿಗೆ ಭೌತಿಕ ಭಿಕ್ಷ ಅಂದರೆ ಅಂತ ಕೇಳಿ ನಮ್ಮ ಮನೆ ಅನೇಕರಿಗೆ ಗೊತ್ತಿರೋದು. ಒಳಗಡೆ ಅವ್ರ ಮೊಸರು ಕಡಿತಾ ಇದ್ದಾಗ ಕೇಳ್ತಾ ಇರ್ತಿಲ್ಲ ಅವರಿಗೆ, ನಾನು ಬಂದು ಏನಮ್ಮ ಭಿಕ್ಷುಕರು ಹೋಗಿರಲಮ್ಮ, ಸ್ವಲ್ಪ ಗುಣಗುಟ್ಕೊಂಡು ಹೋಗ್ತಾ ಇದ್ರು ಅಂದರೆ ಹೋಗಿ ಕರ್ಕೊಂಡು ಬರೋರು ಪಕ್ಕದ ಮನೆ ನಮ್ಮ ಹನುಮಪ್ಪ ಅಂತ ಇದ್ರು, ಹೋಗಿ ಕರ್ಕೊಂಡು ಬರೋರು ಮತ್ತೆ ಅವ್ರಿಗೆ ಭಿಕ್ಷೆ ಹಾಕೋರು. ವಿಶ್ವ ಅಮ್ಮಂದಿರ ದಿನದ ವಿಶೇಷ ಸುದ್ದಿ ಇದು. ಉಕ್ಕಿನ ಮಹಿಳೆ ಅಂತಾನೆ ಖ್ಯಾತವಾಗಿರುವ ಇರೋಮ್ ಶರ್ಮಿಳಾ ಬೆಂಗಳೂರಿನ ಕ್ಲೌಡ್9 ಆಸ್ಪತ್ರೆಯಲ್ಲಿ ಅವಳಿ ಮಕ್ಕಳಿಗೆ ಜನ್ಮ ಕೊಟ್ಟಿದ್ದಾರೆ. ಸಿ ಸೆಕ್ಷನ್ ಮೂಲಕ ಅವಳಿ ಮಕ್ಕಳಿಗೆ ಜನ್ಮನವನ್ನ ನೀಡಿದ್ದಾರೆ. ಅಂದಹಾಗೆ ಮಣಿಪುರದಲ್ಲಿ ಜಾರಿಯಲ್ಲಿರುವ ಸೇನಾಪಡೆಗಳ ವಿಶೇಷ ಅಧಿಕಾರ ಕಾಯ್ದೆಯನ್ನು ಹಿಂಪಡೆಯುವಂತೆ ಒತ್ತಾಯಿಸಿ 2000 ರಿಂದ 2016 ಅಂದ್ರೆ 16 ವರ್ಷಗಳ ಕಾಲ ಉಪವಾಸ ಸತ್ಯಾಗ್ರಹವನ್ನು ನಡೆಸಿದ್ರು ಇರೋಮ್ ಶರ್ಮಿಳಾ. 2017 ಆಗಸ್ಟ್ನಲ್ಲಿ ಇರೋಮ್ ಶರ್ಮಿಳಾ ಮದುವೆಯಾಗಿದ್ದರು. ವಿಶ್ವ ತಾಯಂದಿರ ದಿನದ ಅಂಗವಾಗಿ ಬೆಂಗಳೂರಿನ ವಿವಿಧ ಮಾಲ್ಗಳಲ್ಲಿ ವಿಭಿನ್ನ ರೀತಿಯಲ್ಲಿ ಮದರ್ಸ್ ಡೇ ಸೆಲೆಬ್ರೇಷನ್ ಮಾಡಲಾಯಿತು. ಮಂತ್ರಿ ಮಾಲ್ನಲ್ಲಿಯೂ ಸಹ ಮಕ್ಕಳು ತಮ್ಮ ತಾಯಂದಿರಿಗಾಗಿ ಆಯೋಜಕರ ಸಹಾಯದಿಂದ ಪರ್ಫ್ಯೂಮ್ ತಯಾರಿಸಿ ಅದನ್ನು ಗಿಫ್ಟ್ ಆಗಿ ನೀಡಿದರು. ಸ್ಟೈಲ್ ಫೌಂಡೇಶನ್ ಸಂಸ್ಥೆ ಆಯೋಜನೆ ಮಾಡಿದ ಕಾರ್ಯಕ್ರಮದಲ್ಲಿ ಮಕ್ಕಳು ಅಮ್ಮಂದಿರ ಜೊತೆ ಹಾಡಿ ಕುಣಿದು ಕುಪ್ಪಳಿಸಿದರು. ಇದು ಇವತ್ತಿನ ಅಗ್ರ ರಾಷ್ಟೀಯ ವಾರ್ತೆ. ನೋಡ್ತಾರೆ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.